ನನಗೆ ಇಷ್ಟ ಇಲ್ಲ ಐ ಸಿನಿಮಾದಲ್ಲಿ ಮೂರು ಜನ ಹೀರೋಯಿನ್ಸ್ ಇರಬೇಕಾದ್ರೆ ಈ ಡೈಲಾಗ್ನ ತಮಾಷೆಗೆ ಹೇಳ್ತಿರ್ಬೋದು ನಿಮಗೇನು ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ತುಂಬಾ ಜನ ಎಕ್ಸ್ಪೆರಿಮೆಂಟಲ್ ಅಂಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಮಾಡ್ತಿದ್ರೆ ಕಮರ್ಷಿಯಲ್ ಆಡಿಯನ್ಸ್ನ ಖುಷಿಪಡಿಸೋರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ಆದರೆ ಈ ಟೀಸರ್ ಅದಕ್ಕೆ ಉತ್ತರ ಕೊಟ್ಟಿದೆ ಅದೇ ರಿವ್ಯೂಗೂ ಹೋಗೋ ಮುಂಚೆ ಇನ್ನೊಂದು ವಿಡಿಯೋ ಎಂಡ್ನಲ್ಲಿ ಆನಂದ್ ಅಡಿಯೋ ಚಾನಲ್ನಲ್ಲಿರೋ ಒಂದು ಥ್ರಿಲ್ಲಿಂಗ್ ವೀಡಿಯೋ ಬಗ್ಗೆ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನು ಟೀಸರ್ನಲ್ಲಿ ಏನೇನೆಲ್ಲ ಇತ್ತು ಅಂತ ನೋಡೋದಾದರೆ ಟೀಸರ್ನಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ರಾರಾಜಿಸ್ತಾ ಇದ್ವು ಆ್ಯಂಡ್ ಗಣೇಶ್ ಅವರು ಮಹೇಶ್ ಗೌಡ ಅವರು ಜೊತೆಗೆ ಮೂರು ಜನ ಹೀರೋಯಿನ್ಸ್ಗಳು ಸೇರಿಕೊಂಡು ಒಂದು ಒಳ್ಳೆ ಫನ್ ಫಿಲ್ಡ್ ಕಮರ್ಷಿಯಲ್ ಎಂಟರ್ಟೈನರ್ನ ಸ್ಕ್ರೀನ್ ಮೇಲೆ ತರೋಕೆ ರೆಡಿಯಾಗಿದ್ದಾರೆ ಸಿನಿಮಾದಲ್ಲಿ ಅಲ್ ಖೈದಾ ಟೆರರಿಸ್ಟ್ಗಿಂತ ಡೈಂಜರ್ ಆಗಿರೋನ್ನ ಹಿಡಿಯೋಕೆ ರವಿಶಂಕರ್ ಅವರು ಇದ್ದಾರೆ ಹಾಗೆ ಹೀರೋನ ರೋಡಲ್ಲಿ ಓಡಿಸ್ಕೊಂಡು ಹೋಗೋಕೆ ಶೋಭರಾಜ್ ಅವರು ಕೂಡ ಇದ್ದಾರೆ ಮತ್ತು ಹೀರೋಗೆ ಆವಾಗಾವಾಗ ಬುದ್ಧಿವಾದ ಹೇಳೋಕೆ ಅಂತಾನೆ ರಂಗಾಯಣ ರಘು ಅವರ ಕ್ಯಾರೆಕ್ಟರ್ ಇರ್ಬೋದು ಅಂತ ಅನಿಸುತ್ತೆ ಇನ್ನು ಟೆಕ್ನಿಕಾಲಿಟಿ ವಿಚಾರಕ್ಕೆ ಬಂದರೆ ಐ ಆಮ್ ಸ್ಯಾಟಿಸ್ಫೈಡ್ ಒಂದು ಕಮರ್ಷಿಯಲ್ ಸಿನಿಮಾಗೆ ಇರೋ ಪ್ರೊಡಕ್ಷನ್ ವ್ಯಾಲ್ಯೂಸ್ ಪರ್ಫೆಕ್ಟಾಗೇ ಇದ್ವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಕಡೆಯಿಂದ ಇನ್ಸ್ಪೈರ್ ಆಗಿದೆ ಅಂತ ಅನಿಸಿದರೂ ಕೆಟ್ಟದಾಗಂತೂ ಇರಲಿಲ್ಲ ಹಾಗೆ ಟೆರರಿಸ್ಟ್ಗಿಂತ ಡೇಂಜರ್ ಆಗಿರೋರು ಯಾರು ಮತ್ತು ಗಣೇಶ್ ಅವರಿಗೆ ಹುಡುಗೀರ್ ಕಂಡ್ರೆ ಯಾಕೆ ಇಷ್ಟ ಆಗಲ್ಲ ಅನ್ನೋ ಈ ಎರಡು ಪ್ರಶ್ನೆಗಳನ್ನು ಟೀಸರ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅದಕ್ಕೆ ಆನ್ಸರ್ಸ್ನ ಥಿಯೇಟರ್ಸ್ನಲ್ಲಿ ನೋಡಿ ತಿಳ್ಕೊಳ್ಳೋಣ ಓವರ್ ಆಲ್ ಟೀಸರ್ ನನಗೆ ಇಷ್ಟ ಆಯಿತು ಹೋಗೋ ಮುಂಚೆ ಇನ್ನೊಂದು ಆನಂದ್ ಆಡಿಯೋ ಚಾನಲ್ನಲ್ಲಿ ಗಾಳಿಪಟ ಟೂ ಸಿನಿಮಾದ ಮೋಷನ್ ಪೋಸ್ಟರ್ ಕೆಳಗಡೆ ಒಂದು ಸಿನಿಮಾದ ಟ್ರೈಲರ್ ಇದೆ ಮಿಮಿಕ್ರಿ ದಯಾನಂದ್ ಅವರು ಡೈರೆಕ್ಟ್ ಮಾಡಿ ಜೊತೆಗೆ ಆ್ಯಕ್ಟ್ ಮಾಡಿರೋ ಸಿನಿಮಾ ಅನಿರೀಕ್ಷಿತ ಸಿನಿಮಾದ ಟ್ರೈಲರ್ ನೋಡಿ ನಾನಂತೂ ಇಂಪ್ರೆಸ್ ಆದೆ ಅದಕ್ಕೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದು ಯಾವುದೇ ತರಹದ ಪ್ರಮೋಷನ್ಸ್ ಅಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ ಏನೇನು ಮಾಡಬೇಕು ಅಂತ ಅದನ್ನು ಮಾಡಿ ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬರ್ತ್ಡೇ ಕಂಡ್ರಿ ಇವತ್ತು ಕಮೆಂಟ್ ಸೆಕ್ಷನಲ್ಲಿ ಅವರಿಗೆ ವಿಶ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್